ಮಂಡ್ಯದಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸಾವಿರಾರು ಎಕರೆ ಕೆರೆ ಜಾಗವನ್ನು ಪ್ರಭಾವಿಗಳು ನುಂಗಿ ನೀರು ಕುಡಿದಿದ್ದಾರೆ. ಸರ್ಕಾರಿ ದಾಖಲೆಯಲ್ಲಿ 1240 ಎಕರೆ ಕೆರೆ ಜಾಗವಿದ್ರೂ ವಾಸ್ತವದಲ್ಲಿ ಆ ಕೆರೆ ಜಾಗ ಒತ್ತುವರಿಯಾಗಿದೆ. ಈ ಸಂಬಂಧ ದೂರು ದಾಖಲಾಗಿದೆ. ಮಂಡ್ಯದಲ್ಲಿ ಅತಿ ದೊಡ್ಡ ಭೂ ಹಗರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಪಾಂಡವಪುರ ತಾಲೂಕಿನ ವದೆ ಸಮುದ್ರ ಗ್ರಾಮದಲ್ಲಿ 1200 ಎಕರೆ ಕೆರೆ ಜಾಗವಿದೆ. ಆದರೆ ಇದೇ ಜಾಗವನ್ನ ಭೂಗಳ್ಳರು ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ದಾಖಲೆಯಲ್ಲಿ ಕೆರೆ ಅಂತ ಇದ್ರೂ ಅಸಲಿಗೆ ಕೆರೆ ಭೂಮಿಯನ್ನೇ ಒತ್ತುವರಿ ಮಾಡಿ ವ್ಯವಸಾಯ ಮಾಡುತ್ತಿದ್ದಾರೆ. ಕೆಲವರು ತೋಟ ಮಾಡಿಕೊಂಡಿದ್ದಾರೆ, ಇನ್ನು ಕೆಲವರು ಮನೆ ಕಟ್ಟಿಕೊಂಡಿದ್ದಾರೆ. ಇವರಲ್ಲಿ ಪ್ರಭಾವಿಗಳು ಇದ್ದಾರೆ ಎನ್ನಲಾಗಿದೆ. ಇನ್ನು ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದಲ್ಲೂ ಕೂಡ 40 ಎಕರೆ ಕೆರೆ ಜಾಗ ಒತ್ತುವರಿ ಮಾಡಲಾಗಿದೆ. ಈ ಬಗ್ಗೆ ಎಸ್ಪಿ ಹಾಗೂ ಡಿಸಿಗೆ ಆರ್ಟಿಐ ಕಾರ್ಯಕರ್ತ ರವೀಂದ್ರ ದೂರು ನೀಡಿದ್ದಾರೆ. ಪಾಂಡವಪುರ ತಾಲೂಕು ಕಸ್ಬಾ ಒಂದರ ಹೋಬಳಿ ವದೆ ಸಮುದ್ರ ಗ್ರಾಮದಲ್ಲಿ 1200 ಎಕರೆಯನ್ನ ಹೊಸದಾಗಿ ಮಹಾರಾಜರು ನಿರ್ಮಾಣ ಮಾಡಿದ್ರು. ಮತ್ತೆ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದಲ್ಲಿ 40 ಎಕರೆ ಕೆರೆ ಹೊಸದಾಗಿ ನಿರ್ಮಾಣ ಮಾಡಿದ್ರು. ಆದರೆ ಈ ಎರಡು ಕೆರೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಯಾರು ಈ ಎರಡು ಕೆರೆಗಳನ್ನ ಇವತ್ತು ನುಂಗಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಮೂಲಕ ಒತ್ತಾಯ ಮಾಡ್ತಾನೆ. ದೂರಿನ ಬಗ್ಗೆ ಮಂಡ್ಯ ಎಸ್ಪಿ ಪರಶುರಾಮ್ ಸ್ಪಷ್ಟನೆ ನೀಡಿದ್ದು, ಅದು ನಮ್ಮ ಇಲಾಖೆಗೆ ಬರಲ್ಲ, ಕಂದಾಯ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರಲಿದೆ. ಈ ದೂರನ್ನು ಅವರಿಗೆ ವರ್ಗಾಯಿಸಿದ್ದೇವೆ ಎಂದಿದ್ದಾರೆ. ಎಲ್ಲಾದರೂ ಆತರ ಒತ್ತುವರಿಯಾಗಿದ್ರೆ ಅಥವಾ ಬೇರೆ ಏನಾದರೂ ಇದ್ರೆ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಏನಾದರೂ ಬೇಕು ಅನ್ನೋದಾದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ನೇರವಾಗಿ ನಮಗೆ ಬರಲ್ಲ, ಅದು ದೂರು ಕೊಟ್ಟಿದ್ದಾರೆ, ದೂರು ಬಂದಿದೆ ನಮಗೆ. ಅದನ್ನು ನಾವು ಸಂಬಂಧಪಟ್ಟ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ತೀವಿ. ಸಾವಿರಾರು ಎಕರೆ ಕೆರೆ ಜಾಗವನ್ನು ಭೂಗಳ್ಳರು ಕಬಳಿಸಿದ್ದು, ಸೂಕ್ತ ತನಿಖೆ ನಡೆಸಿ ಭೂಗಳ್ಳರಿಗೆ ತಕ್ಕ ಶಿಕ್ಷೆ ನೀಡಿ ಕೆರೆಗಳನ್ನ ರಕ್ಷಿಸಬೇಕಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, News 18 ಕನ್ನಡ, ಮಂಡ್ಯ. ಸಿಲಿಕಾನ್ ಸಿಟಿಯಲ್ಲಿ ಪಟಾಕಿ ಅವಘಡಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಗರದ ನಾನಾ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದುವರೆಗೆ 50ಕ್ಕೂ ಹೆಚ್ಚು ಜನ ಪಟಾಕಿ ಸಿಡಿತದಿಂದ ಉಂಟಾದ ಗಾಯಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. 5 ಜನರಿಗೆ ದೃಷ್ಟಿ ಮರಣದಷ್ಟು ಹಾನಿಯಾಗಿದ್ದು ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ತಾವು ಪಟಾಕಿ ಸಿಡಿಸದೆ ಬೇರೆಯವರು ಸಿಡಿಸಿದ ಪಟಾಕಿಯಿಂದ ಗಾಯಗೊಂಡವರೇ ಜಾಸ್ತಿ ಇದ್ದಾರೆ. ಪಟಾಕಿಯ ಅನಾಹುತಗಳ ಬಗ್ಗೆ ಅದೆಷ್ಟೇ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳು ನಡೆದರೂ ಇಷ್ಟೊಂದು ಪ್ರಕರಣಗಳು ಬರ್ತಾ ಇರೋದು ವಿಪರ್ಯಾಸ. ಲೈಫಲ್ ಪಟಾಕಿ ಮಟ್ಟಲ್ಲ ಹಂಗೆ ಹೇಳ್ತೀವಿ ಅಷ್ಟೇ. ಓವರಾಲ್ ಅಂದರೆ ಇವಾಗ ಫ್ರೈಡೆ 1 ಬಂದಿದೆ, ಸಾಟರ್ಡೆ 1 ಬಂದಿದೆ, ಸಂಡೇ 8 ಬಂದಿದೆ, ಟೋಟಲ್ 10 ಆಯಿತು. ನಿನ್ನೆ 10 ಬಂದಿದೆ, ಟೋಟಲ್ 20 ಆಯಿತು. 20ರಲ್ಲಿ ಸಂಡೇ ಬಂದಿರೋ ಕೇಸಲ್ಲಿ ಒಂದು ಹುಡುಗ, ಅವನು ಆಂಧ್ರ ಪ್ರದೇಶದವನು, ಅವನಿಗೂ ಇದೇ ಥರ ಪಟಾಕಿ ಯಾರು ಬೈಸ್ಟ್ಯಾಂಡರಾಗಿ ಓಡುವಾಗ ಅದು ಬಂದು ಅವನಿಗೆ ಹುಡುಗನಿಗೆ ಹೊಡೆದ್ಬಿಟ್ಟು ಪಟ್ಟ ಅಂತೇಳಿ ಅದು ಲೆನ್ಸ್ ಕಳೆದುಕೊಂಡ್ಬಿಟ್ಟಿದೆ. ದಟ್ ಈಸ್ ಆಲ್ಸೋ ಗ್ರೀವಿಯಸ್ ಇಂಜುರಿ. ಅದು ಅವನಿಗೆ ಅಡ್ಮಿಷನ್ ಮಾಡಿ ನಿನ್ನೆ ಸರ್ಜರಿ ಆಗಿದೆ. ಅದು ಪೇಷಂಟು ಲೆನ್ಸ್ ಎಲ್ಲ ತೆಗೆದಿದ್ದೀವಿ ಆ್ಯಂಡ್ ಸ್ಟಿಲ್ ಗೋಯಿಂಗ್ ಆನ್, ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆನ್. ಅಕ್ಷಿಪಟ ಬಿಟ್ಕೊಂಡಿರೋದ್ರಿಂದ ಅವನದೂ ದೃಷ್ಟಿ ಬರೋ ಚಾನ್ಸಸ್ ಕಡಿಮೆ ಇತ್ತು. ಓವರಾಲ್ ಇನ್ನು ಕೇಂದ್ರಾಡಳಿತ ಪ್ರದೇಶ ದಮನ್ನಲ್ಲಿ ದೀಪಾವಳಿ ಸಂಭ್ರಮ ಜೋರಾಗೇ ಇದೆ. ಮೋಜು ಮಸ್ತಿಯಲ್ಲಿ ಪ್ರವಾಸಿಗರು ತೊಡಗಿದ್ರು, ಬೀಚ್ನಲ್ಲಿ ಸಖತ್ ಎಂಜಾಯ್ ಮಾಡಿದ್ದಾರೆ ಪ್ರವಾಸಿಗರು. ಜೊತೆಗೆ ದೀಪಾವಳಿ ರಜೆಯ ಮಜವನ್ನ ಬೀಚ್ನಲ್ಲಿ ಸುತ್ತಾಟ ಮಾಡೋ ಮೂಲಕ ಅವರು ಸವಿದಿದ್ದಾರೆ. ಜೊತೆಗೆ ಅಲ್ಲೇ ದೀಪಾವಳಿ ಸಂಭ್ರಮವನ್ನು ಕೂಡ ಅವರು ಆಚರಣೆ ಮಾಡಿದ್ದಾರೆ. ವಿಜಯ